ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಮಮತಾ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಕೂಡ ನಿಮಗೆ ಒಂದು ಮ್ಯಾಜಿಕಲ್ ವೆಯ್ಟ್ ಲಾಸ್ ಡ್ರಿಂಕ್ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಇದನ್ನು ತುಂಬ ಬೇಗ ಪ್ರಿಪೇರ್ ಮಾಡಬಹುದು ಜೊತೆಗೆ ಇದು ತುಂಬ ಬೇಗನೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಹೇಗೆ ಇಷ್ಟು ಬೇಗ ಸಣ್ಣ ಅದೆ ಅಂತ ನಿಮ್ಮನ್ನು ಎಲ್ಲರೂ ಕೇಳ್ತಾರೆ ಸಣ್ಣ ಆಗೋದಕ್ಕೆ ನೀವು ಟ್ರೈ ಮಾಡ್ತಾ ಇದ್ರೆ ಈ ಡ್ರಿಂಕ್ ನಿಮಗೆ ವರದಾನ ಸ್ನೇಹಿತರೆ ಈ ಡ್ರಿಂಕ್ ಯಾವುದು ಇದನ್ನು ಪ್ರಿಪೇರ್ ಮಾಡೋದು ಅಂತ ಗೊತ್ತಾಗಬೇಕು ಅಂದರೆ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಬೇಕು ಸ್ನೇಹಿತರೆ ಹಾಗೆ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈಗ ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳೋಣ ಈ ನೀರು ಕುದಿಯೋದಕ್ಕೆ ಶುರುವಾಗಬೇಕು ಸ್ನೇಹಿತರೆ ಈ ಡ್ರಿಂಕ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡುವಂತಹ ಡ್ರಿಂಕ್ ಪ್ಲೀಸ್ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ನೀರು ಕುದಿಯೋದಕ್ಕೆ ಶುರುವಾಗಿದೆ ಈಗ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕೊಳ್ಳೋಣ ಜೀರಿಗೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ಇದು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಅದರಲ್ಲೂ ತುಂಬ ಬೇಗ ದೇಹದ ತೂಕವನ್ನು ಇದು ಕಡಿಮೆ ಮಾಡುತ್ತೆ ಹದಿನೈದು ದಿನ ನಾವು ಕಂಟಿನ್ಯೂಸ್ ಆಗಿ ಜೀರಿಗೆಯನ್ನು ಸೇವಿಸ್ತಾ ಬಂದರೆ ನಮ್ಮ ದೇಹದ ತೂಕ ಹದಿನೈದು ದಿನದಲ್ಲೇ ಕಡಿಮೆ ಕೂಡ ಆಗುತ್ತೆ ಸ್ನೇಹಿತರೆ ಪ್ರತಿನಿತ್ಯ ಸೇವಿಸ್ಬೇಕು ಅಷ್ಟೇ ನೋಡಿ ಈಗ ಐದು ನಿಮಿಷಗಳ ಕಾಲ ನಾವು ಈ ಜೀರಿಗೆಯನ್ನು ಕುದಿಸ್ಕೊಳ್ಳೋಣ ನಂತರ ಸ್ಟವ್ ಆಫ್ ಮಾಡಿಬಿಡೋಣ ಇದು ಸ್ವಲ್ಪ ತಣ್ಣಗಾಗಬೇಕು ಸಂಪೂರ್ಣವಾಗಿ ತಣ್ಣಗಾಗೋದು ಬೇಡ ಸ್ವಲ್ಪ ಬೆಚ್ಚಗಿರುವಷ್ಟು ಇರಬೇಕು ನಂತರ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ಇದನ್ನು ಫಿಲ್ಟ್ರ್ ಮಾಡಿದ ನಂತರ ಆ ಜೀರಿಗೆ ನಮಗೆ ಬೇಕಾಗಲ್ಲ ಬರೀ ಜೀರಿಗೆ ನೀರು ಮಾತ್ರ ನಮಗೆ ಬೇಕಾಗುತ್ತೆ ಜೀರಿಗೆ ನೀರು ಈಗ ರೆಡಿಯಾಗಿದೆ ಈಗ ಇದಕ್ಕೆ ಇನ್ನೂ ಮೂರು ಇಂಗ್ರೀಡಿಯೆಂಟ್ಸ್ಗಳನ್ನ ಆ್ಯಡ್ ಮಾಡಬೇಕು ಸ್ನೇಹಿತರೆ ಈ ಮೂರು ಗಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ದೇಹದ ತೂಕವನ್ನು ತುಂಬ ಫಾಸ್ಟಾಗಿ ಕಡಿಮೆ ಮಾಡುವಂಥವು ತುಂಬ ಬೇಗ ಸಣ್ಣ ಆಗಬೇಕು ಅನ್ನೋರಿಗೆ ಈ ಒಂದು ಗಳು ತುಂಬಾನೇ ಸಹಾಯ ಮಾಡುತ್ತೆ ನೋಡಿ ನಾನು ನಿಂಬೆಹಣ್ಣಿನ ರಸವನ್ನು ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕೊಳ್ಳೋಣ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ಗಳು ಎರಡುವಾಗಿ ಇರೋದ್ರಿಂದ ಇದು ತುಂಬ ಫಾಸ್ಟಾಗಿ ದೇಹದ ತೂಕವನ್ನು ಕಡಿಮೆ ಮಾಡುತ್ತೆ ಇಡೀ ದಿನಕ್ಕೆ ನಮಗೆ ಎನರ್ಜಿ ಕೊಡುತ್ತೆ ಜೊತೆಗೆ ತುಂಬ ಬೇಗ ಹಸುವಾಗೋದನ್ನು ತಡೆಗಟ್ಟುತ್ತೆ ನೋಡಿ ನಂತರ ಒಂದು ಚಮಚದಷ್ಟು ಜೇನುತುಪ್ಪವನ್ನು ಹಾಕೊಳ್ಳೋಣ ಯಾರಿಗೆ ಮಧುಮೇಹ ಇರುತ್ತೋ ಅಂಥವರು ಜೇನುತುಪ್ಪವನ್ನು ಸ್ಕಿಪ್ ಮಾಡಿ ಯೂಸ್ ಮಾಡಬೇಡಿ ಒಂದು ಚಮಚದಷ್ಟು ಜೇನುತುಪ್ಪ ಜೇನುತುಪ್ಪದಲ್ಲಿ ಕೂಡ ಉತ್ತಮವಾದ ಪೋಷಕಾಂಶಗಳಿದೆ ಇದು ಕೂಡ ನಮ್ಮ ದೇಹಕ್ಕೆ ಇಡೀ ದಿನಕ್ಕೆ ಬೇಕಾದಷ್ಟು ಶಕ್ತಿಯನ್ನು ಕೊಡುತ್ತೆ ನಾವು ಸೇವಿಸುವಂಥ ಆಹಾರದಲ್ಲಿನ ಪೋಷಕಾಂಶಗಳನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಸ್ನೇಹಿತರೆ ಜೊತೆಗೆ ನಮ್ಮ ದೇಹದಲ್ಲಿನ ಕೆಟ್ಟ ಕೊಬ್ಬನ್ನು ಹೊರಗಡೆ ಹಾಕೋದಕ್ಕೆ ಜೇನುತುಪ್ಪ ಕೂಡ ತುಂಬಾ ಸಹಾಯ ಮಾಡುತ್ತೆ ಒಂದು ಚಮಚದಷ್ಟು ಜೇನುತುಪ್ಪವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಕೊನೆಯದಾಗಿ ಮುಖ್ಯವಾಗಿ ನೀವು ಐದು ಎಲೆ ಕರಿಬೇವಿನ ಎಲೆಯನ್ನ ಕಟ್ ಮಾಡಿ ಹಾಕೊಳ್ಳಿ ಸ್ನೇಹಿತರೆ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕರಿಬೇವಿನ ಎಲೆಯನ್ನು ಸೇವಿಸೋದ್ರಿಂದ ನಮ್ಮ ದೇಹದ ಕೆಟ್ಟ ಕೊಬ್ಬು ಕರಗತ್ತೆ ಜೊತೆಗೆ ರಕ್ತಹೀನತೆ ನಿವಾರಣೆ ಆಗುತ್ತೆ ಮಧುಮೇಹ ಇರೋರಿಗೆ ತುಂಬ ಒಳ್ಳೆಯದು ಜಾಯಿಂಟ್ಸ್ ಪೈನ್ ಇರೋರಿಗೆ ತುಂಬ ಒಳ್ಳೆಯದು ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆ ಇರೋರಿಗೆ ತುಂಬ ಒಳ್ಳೆಯದು ಹೃದಯದ ಆರೋಗ್ಯವನ್ನ ಕೂಡ ಇದು ಕಾಪಾಡುತ್ತೆ ನಮ್ಮ ಹೊಟ್ಟೆಯ ಆರೋಗ್ಯ ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತೆ ನೋಡಿ ಒಂದು ಐದು ಎಲೆ ಕರಿಬೇವಿನ ಎಲೆಯನ್ನು ಈ ರೀತಿ ಕಟ್ ಮಾಡಿ ಹಾಕೊಳ್ಳಿ ನಂತರ ಈ ಡ್ರಿಂಕ್ ನೀವು ಕುಡಿಬಹುದು ಸ್ನೇಹಿತರೆ ಸ್ವಲ್ಪ ಬೆಚ್ಚಗಿರುತ್ತೆ ಅಲ್ವಾ ತುಂಬಾ ತಣ್ಣಗೆ ಮಾಡ್ಕೊಳ್ಬೇಡಿ ಸ್ವಲ್ಪ ಬೆಚ್ಚಿಗಿರ್ಬೇಕಾದ್ರೇನೆ ಕುಡದ್ಬೇಡಿ ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಕುಡಿತಾ ಬರಬೇಕು ಸ್ನೇಹಿತರೆ ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಪ್ರತಿದಿನ ಕುಡಿತಾ ಬಂದರೆ ನಿಮ್ಮ ದೇಹದ ಕೊಬ್ಬೆಲ್ಲ ಕರ್ಗೋಗ್ಬಿಡುತ್ತೆ ಸ್ನೇಹಿತರೆ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಎಷ್ಟು ಒಳ್ಳೆ ರಿಸಲ್ಟ್ ಸಿಕ್ತು ಅಂತ ಮತ್ತೆ ಇಡೀ ದಿನಕ್ಕೆ ನಿಮಗೆ ಬೇಕಾದಷ್ಟು ಎನರ್ಜಿ ಸಿಗುತ್ತೆ ಜೊತೆಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಮಧುಮೇಹ ಇರೋರಿಗೆ ತುಂಬನೇ ಒಳ್ಳೆಯದು ಸ್ನೇಹಿತರೆ ಪ್ರತಿದಿನ ಇದನ್ನು ನೀವು ಸೇವಿಸ್ಬೋದು ತುಂಬಾ ಒಂದು ಹೆಲ್ದಿ ಡ್ರಿಂಕ್ ಕಿಡ್ನಿ ಸ್ಟೋನ್ಸ್ ಇರೋರಿಗೂ ಕೂಡ ತುಂಬಾ ಒಳ್ಳೆಯದು ಜೀರಿಗೆ ನೀರು ಕಿಡ್ನಿ ಸ್ಟೋನ್ಸ್ ಇರೋರಿಗೂ ಕೂಡ ಒಂದು ವರದಾನ ಅಂತಾನೆ ಹೇಳ್ಬೋದು ಸ್ಟೋನ್ಸ್ ಕ್ಲಿಯರ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ಕೆಲವರು ಭಾಗ ಮಾತ್ರ ಕೊಬ್ಬು ಜಾಸ್ತಿ ಇದೆ ಅಂತ ಹೇಳ್ತಿರ್ತಾರೆ ಕೂಡ ಇದು ಯೂಸ್ ಆಗುತ್ತೆ ಹೊಟ್ಟೆಯ ಬುಜನ ಕೂಡ ಕರಗಿಸುತ್ತೆ ದಿನ ಕುಡಿದ್ಬಿಟ್ಟು ರಿಸಲ್ಟ್ ಬಂದಿಲ್ಲ ಅಂದ್ರೆ ಆಗೋದಿಲ್ಲ ನೀವು ಪ್ರತಿ ದಿನ ಇದನ್ನ ಕುಡಿಬೇಕು ಜೊತೆಗೆ ಹೆಲ್ದಿ ಡಯಟ್ ಅನ್ನ ಮೇಂಟೈನ್ ಮಾಡಬೇಕು ಒಂದ್ ಅರ್ಧ ಗಂಟೆ ಪ್ರತಿದಿನ ಯಾವ್ದಾದ್ರು ಆಕ್ಟಿವಿಟೀಸ್ ಅಲ್ಲಿ ನೀವು ಪಾಲ್ಗೊಳ್ಬೇಕು ಇದನ್ನೆಲ್ಲ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ ಯಾಕೆ ಆಗೋದಿಲ್ಲ ಸ್ನೇಹಿತರೆ ಟ್ರೈ ಮಾಡಿ ನಂತರ ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ವಿಸಿಟ್ ಮಾಡಿ ನಿಮಗೆ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಸಿಗುತ್ತೆ ಖಂಡಿತವಾಗ್ಲೂ ನನ್ನ ಚಾನಲ್ ವೀಡಿಯೋಸ್ಗಳಿಂದ ನಿಮಗೆ ಹೆಲ್ಪ್ ಆಗುತ್ತೆ ಹಾಗೆ ಮರೀದೆ ನನ್ನ ಕನಸು ಬ್ಲಾಗ್ ಚಾನಲ್ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಹಾಗೆ ವಿಡಿಯೋನ ಈಗಲೇ ಲೈಕ್ ಮಾಡಿಬಿಡಿ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇನ್ನು ಯಾವ ತರ ವೀಡಿಯೋಸ್ಗಳು ನಿಮಗೆ ಬೇಕು ಯಾವ ಸಮಸ್ಯೆಗೆ ವೀಡಿಯೋಸ್ಗಳು ನಿಮಗೆ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನಾನು ಆ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಒಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಈ ಡ್ರಿಂಕನ್ನು ಟ್ರೈ ಮಾಡಿ ನಂತರ ರಿಸಲ್ಟ್ ಬಂದಿದ್ದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ ಮತ್ತೆ ಒಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಅಲ್ಲಿವರೆಗೂ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್